आज देश के माहौल आप सब लोग जानते हैं, आपके माध्यम से भी आप दिखाया गया है। आज केंद्र बीजेपी सरकार जो अग्निपथ योजना जो 4 साल के लिए जो 17.5 साल से 22 साल तक जो उम्र के जो नौजवान को 4 साल के लिए उन्होंने मिलिट्री में जो भर्ती करके 4 साल के बाद उनको वो ड्यूटी से बाहर निकाल के फिर जो आने वाले दिनों में 4 साल के बाद वो क्या करना बोल के युवकों के भविष्य के साथ जो आज खेल खेल रहा है। आज अखिल भारत कांग्रेस समिति और कर्नाटक प्रदेश कांग्रेस समिति और जिला कांग्रेस समिति और हर एक स्टेट के ब्लॉक के मट में आज प्रतिपक्ष ने प्रोटेस्ट कर रहा किया जा रहा है। आज हम कांग्रेस पार्टी से बीजेपी सरकार को और मोदी जी को हम आग्रह करते हैं कि ये जो अग्निपथ योजना है इसको जल्द से जल्द इसको वापस लेके हमारे युग के भविष्य के लिए एक जो परमानेंट जॉब है उसके लिए जो सहकार देने के लिए हम आग्रह करते हैं। जो मोदी जी ने जो वायदा किया था उनके चुनाव में जो हर साल में 2 करोड़ लोगों का जो जॉब वैकेंसी मैं क्रिएट करता हूं, आज 8 साल हुआ, आज केंद्र सरकार आज 16 करोड़ उनके नौकरी कहाँ है बोल के मैं मोदी जी से मैं पूछना चाहता हूं। आज कांग्रेस पार्टी उसको तीव्र खंडन करते है इस माध्यम आपके माध्यम से मैं बताना चाहता हूं। एक केंद्र सचिव जो जवाबदारी से है जो आम जनता जो आज देश में जो सवाल पूछे तो 4 साल के बाद हम कहाँ जाना बोले तो बीजेपी ऑफिस में आपको सिक्योरिटी गार्ड करतु बोल के आज वो एक जवाबदारी स्थान पे होने के बाद ऐसे स्टेटमेंट देते, हम कांग्रेस पार्टी उसको तीव्र खंडन करते है। इस पूरे देश के युवकों के साथ आज कांग्रेस पार्टी खड़ा है, उनके साथ रहता है। हमें बहुत आक्रोश है, आज बीजेपी सरकार को न कान है न आंख है न जबान है, कुछ भी सुनने को तैयार नहीं। आने वाले दिनों में सरकार को जो आगे आने वाले दिनों में सरकार और केंद्र सरकार होंगे और राज्य सरकार उनको आवाम ये जवाब देंगे। ಆಗ ಭಾರತ ದೇಶದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿ ಬಂತು. ಬಂದಾಗಿನಿಂದ ಇವತ್ತಿನವರೆಗೂ ಕೂಡ 8 ವರ್ಷಗಳ ಹಿಂದಿನಿಂದ ನಾವು ನೋಡ್ತಾ ಬಂದರೆ ಇಡೀ ದೇಶವನ್ನು ಇಡೀ ಸಮಾಜವನ್ನು ಇಡೀ ಜನರನ್ನು ಗೊಂದಲಕ್ಕೆ ಇರು ಮಾಡಿ ಸಂಕಷ್ಟದಲ್ಲಿ ಇರ್ತಕ್ಕಂಥ ಕೆಲಸನೇ ಮಾಡ್ತಾ ಇದೆ. ಯಾಕೆ ಉದಾಹರಣೆಗಳನ್ನು ನಾವು ತೆಗೆದು ನೋಡಿದ್ರೆ ಸುಳ್ಳು ಹೇಳಿದರು, ನಾವು ಬಂದಂತ ಕಣ 15-15 ಲಕ್ಷ ತುಂಬ ಅಕೌಂಟ್ಗೆ ಹಾಕ್ತೀವಿ, ಅದು ಆಗಲಿಲ್ಲ. 2 ಕೋಟಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಅದು ಆಗಲಿಲ್ಲ. ಎಲ್ಲ ಬೆಲೆ ಇಳಿಸ್ತೀವಿ ಅಂತ ಹೇಳಿದ್ರು, 400 ಇರ್ತಕ್ಕಂಥ ಸಿಲಿಂಡರ್ 1000 ರೂಪಾಯಿ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಯಿತು, ನೋಟ್ ಬ್ಯಾನ್ ಮಾಡಿ ಇಡೀ ಭಾರತ ದೇಶದ ಎಲ್ಲರನ್ನೂ ಕೂಡ ಸಂಕಷ್ಟಕ್ಕೆ ಒಳಗಾಗಿ ಮಾಡ್ತು. ಇವತ್ತು ಅನೇಕ ಇಡಿ ಮೂಲಕ ಸಾಕಷ್ಟು ಜನರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅನೇಕ ಕೆಲಸಗಳ ಜೊತೆಗೆ ಇವತ್ತು ಯುವಕರ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಮಾರಣ ಶಾಸನ ತರ್ತಾ ಇದ್ದಾರೆ. ರೈತರ ಭವಿಷ್ಯ ಹಾಳು ಮಾಡ್ತಕ್ಕಂಥ ಮಾರಣ ಹೋಮ ಶಾಸನ ಅಂತ ನಾವೆಲ್ಲ ನೋಡಿದ್ದೀವಿ. ಇಡೀ ರೈತರ ಭೂಮಿ ಒಬ್ಬನೇ ಅದಾನಿ ಅಂಬಾನಿ ಖರೀದಿ ಮಾಡಿ ಎಲ್ಲ ರೈತರನ್ನ ಅವರ ಕೈಗಳಿಗೆ ಕೂಲಿ ಮಾಡ್ತಕ್ಕಂಥ ರೀತಿಯಲ್ಲಿ ತಂದಿರ್ತಕ್ಕಂಥ ಶಾಸನ ಇವತ್ತು ರೈತರ ಹೋರಾಟಕ್ಕೆ ಮೆಣೆದು ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ಅದೇ ಪ್ರಕಾರ ಇವತ್ತು ಯುವಕರ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಮಾಡ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಸಾಧನೆ. ಯಾಕಂದರೆ ಯಾವ ಅಧಿಕಾರ ತೆಗೆದುಕೊಂಡ್ರು ಅಂದಿನಿಂದ ಇವತ್ತಿನವರೆಗೂ ಕೂಡ ನೋಡಿ ಎಲ್ಲ ಬೆಲೆಗಳು ಗಗನಕ್ಕೆ ಹೋಗಿವೆ, ಎಲ್ಲ ಸಾರ್ವಜನಿಕರು ತೊಂದರೆ ಆಗಿದ್ದಾರೆ. ಜಾತಿ ಜಾತಿ ವಿಷ ಬೀಜ ಬಿತ್ತಿ ಎಲ್ಲರನ್ನೂ ಕೂಡ ಅಶಾಂತಿಗೆಡಿಸ್ತಾ ಇದ್ದಾರೆ. ಸಮಾಜವನ್ನು ಅಶಾಂತಿ ಮಾಡ್ತಕ್ಕಂಥದ್ದೇ ಬಿಜೆಪಿಯ ಕೆಲಸ. ಅದೇ ರೀತಿ ಇವತ್ತು ಅಗ್ನಿಪಥ ತರೋದ್ರ ಮೂಲಕ ಈ ದೇಶದ ಗಡಿಭಾಗ ಇಡೀ ವಿಶ್ವದಲ್ಲಿ ಇತಿಹಾಸ ಇದೆ, ನಮ್ಮ ಗಡಿಭಾಗದರು ಒಂದೇ ದಿನ ಕಾರ್ಗಿಲ್ ಯುದ್ಧದಲ್ಲಿ ನೋಡಿದ್ದೀವಿ, ಎಂಥ ಸಂದರ್ಭದಲ್ಲಿ ಕೂಡ ವಶ ಮಾಡಿಕೊಂಡಿರ್ತಕ್ಕಂಥದ್ದು. ಬಾಂಗ್ಲಾದೇಶದೊಳಗೆ ಯುದ್ಧ ಸಂದರ್ಭದಲ್ಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರು ವಶ ಮಾಡಿಕೊಂಡಿರ್ತಕ್ಕಂಥದ್ದು. ಅಂಥ ಬಲಿಷ್ಠವಾಗಿರ್ತಕ್ಕಂಥ ನಮ್ಮ ಸೈನ್ಯ ಇವತ್ತು ಎಲ್ಲ ಪರಿಣಿತರ ಒಂದು ಇಷ್ಟು ಕಷ್ಟದಲ್ಲಿರುವಾಗ ಇವರು ಕೇವಲ ಆರು ತಿಂಗಳನ್ನು ತರಬೇತಿ ಕೊಟ್ಟು ಅವರ ಒಂದು ಭವಿಷ್ಯವನ್ನು ಹಾಳು ಮಾಡಿ 4 ವರ್ಷದ ನಂತರ ಮತ್ತೆ ಮರಳಿ ಅವರು ಊರಿಗೆ ಹೋಗ್ತಾರೆ. ಅವಾಗ ಏನು ಮಾಡ್ಬೇಕು? ಅವರು ಏನು ದನ ಕೈಲಿಕ್ಕೆ ಹೋಗ್ಬೇಕಾ? ಏನು ಮಟ್ಟಗ ಆಡ್ಬೇಕಾ? ಏನು ಮಾಣಿಕ್ಯಂದಿನ ಗುಂಡಾಗಿರಿ ಮಾಡ್ಕೊಂಡು ಕುಂದಿರ್ಬೇಕಾ? ಅವ್ರ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಯುವಕರ ಭವಿಷ್ಯ ಕೆಡಿಸಲಿಕ್ಕೆ ಹೊಂಟಿದ್ದಾರೆ. ಅದಕ್ಕೆ ಇದನ್ನು ವಿರೋಧಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಐಸಿಸಿಯ ನಾಯಕ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು,
ಒಂದು ಆದೇಶವನ್ನು ಮಾಡಿ ಇದನ್ನ ವಿರೋಧ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದ ಎರಡು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಮುಖಂಡರು ನಮ್ಮ ಪಕ್ಷದ ಎಲ್ಲ ಹಿರಿಯರು ಎಲ್ಲ ಮುಖಂಡರು ಸೇರಿ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ಇದನ್ನ ವಿರೋಧ ಮಾಡ್ತಾ ಇದ್ದೇವೆ ತಕ್ಷಣ ಮೋದಿ ಅವರಿಗೆ ಮಾನ ಮರ್ಯಾದೆ ಏನಾದರೂ ಯುವಕರ ಬಗ್ಗೆ ಭವಿಷ್ಯದ ಬಗ್ಗೆ ಚಿಂತಿತವಾದರೂ ಅವರಿಗೆ ಅಭಿಮಾನ ಇದ್ದರೆ ದಯಮಾಡಿ ಇದನ್ನು ವಾಪಸ್ ತೆಗೆದುಕೊಳ್ಳಬೇಕು ನೀವೇನು ಮ್ಯಾನಿಫೆಸ್ಟೋದಲ್ಲಿ ಭರವಸೆ ಕೊಟ್ಟಿದ್ದೀರಿ ಪ್ರತಿ ವರ್ಷ 2 ಕೋಟಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತಕಂತ ಮಾತನ್ನ ತಾವು ನಡೆಸಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ।